ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ಆಯಿಲ್ ವಿದ್ಯಾ ದದಾತಿ ವಿನಯಂ ಅಂತ ಹೇಳಿದಾಗ ಒಂದು ಮಾತ ನೆನಪಾಗುತ್ತೆ ಮಾತಾಡ್ತಿದ್ವಿ ರಾಜ್ಕುಮಾರ್ ಅವರು ಇವರಷ್ಟು ಓದಿಲ್ಲ ಸರ್ ಇವರಷ್ಟು ಓದಿದೆ ಇದ್ರು ಕೂಡ ಅವ್ರ ತಾಳ್ಮೆ ಇತ್ತು ಅವ್ರ ನಡವಳಿಕೆ ನಾನು ನೋಡಿದ್ವಿ ನೀವು ನೋಡಿದ್ರಿ ಇಡೀ ಕರ್ನಾಟಕ ಮಾತ್ರ ಇಡೀ ವಿಶ್ವವೇ ನೋಡಿದೆ ಅಲ್ಲಿಗೆ ಸರ್ ದರ್ಶನ್ ಅವರು ಬೆಳೆದು ಬಂದಂತಹ ಹಾದಿಯನ್ನ ಕೂಡ ನೀವು ತುಂಬಾ ಹತ್ತಿರದಿಂದ ನೋಡಿದ್ರ ಅವರು ಸಣ್ಣ ನೀವು ನೋಡಿದಿರಾ ಆಗಿನ ದರ್ಶನ್ಗೂ ಈಗಿನ ದರ್ಶನ್ಗೂ ನೀವು ನೋಡ್ತಿರೋ ವ್ಯಕ್ತಿಗಳ ಇಬ್ಬರು ವ್ಯಕ್ತಿಗಳಾಗಿದ್ದಾರೆ ಸಾಮ್ಯತೆ ಏನಾದರೂ ಅವರಲ್ಲಿ ಉಳಿದಿದೆ ಅನ್ಸುತ್ತಿನ ದಿನ ದರ್ಶನ್ ಅನ್ನ ನೀವು ಮೂರು ಹಂತದಲ್ಲಿ ವಿಭಾಗಿಸಿ ನೋಡಬಹುದು ನಾನು ಒಂದು ಅವರು ತಂದೆಗೆ ಹುಷಾರ್ ಇದ್ದಂಥ ಆ ಸಂದರ್ಭದ ದರ್ಶನ್ ಬಹಳ ವಿನಯವಂತ ಬಹಳ ಸುಭಗ ತಲೆ ತಗ್ಗಿಸಿ ಮಾಡುವನು ಆ ಮಾತಾಡುವನು ಆರಡಿಯ ಎತ್ತರವನ್ನು ಮೂರಡಿಗೆ ತಂದುಕೊಂಡೇ ಮಾತಾಡ್ತಾ ಇದ್ದ ಆ ದರ್ಶನ್ನು ಇವತ್ತು ನೀವು ಕನಸು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ತಾಯಿ ತಂದೆ ಕುಟುಂಬ ಅದನ್ನು ಇಟ್ಟುಕೊಂಡು ಬದುಕಬೇಕು ಅನ್ನುವಂಥ ಒಂದು ದರ್ಶನ್ ಇದ್ದ ಒಂದು ಕಾಲದಲ್ಲಿ ಅದು ಅವನ ಆರಂಭಿಕ ಹಂತ ಆ ದರ್ಶನ್ನು ಇವತ್ತಿಲ್ಲ ತಮ್ಮನಿಗೂ ಅವರಿಗೂ ಜಗಳಾಗಿದೆ ಅಂತ ಗೊತ್ತಾಗ್ತಾ ಇದೆ ತಾಯಿಯವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಆದರೂ ಕೂಡ ಅವರ ಮೇಲೆ ಒಂದು ರೀತಿಯ ಪ್ರಹಾರ ಮಾಡಲಾಗಿದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ ಇನ್ನು ಹೆಂಡತಿ ಮದುವೆ ಆ ಹೆಣ್ಣುಮಗಳು ಒಂದು ರೀತಿಯಲ್ಲಿ ಇವನ ಸ್ಪಾನ್ಸರ್ ಮಾಡಿದವಳು ತನ್ನ ದುಡಿಮೆಯ ಹಣವನ್ನು ಇವರ ಬೆಳವಣಿಗೆಗೆ ಧಾರೆ ಎಳೆದ ಎರದಂಥ ಹೆಣ್ಣುಮಗಳು ಆಮೇಲೆ ಎಂಥ ಒಂದು ಸಾಧ್ವಿಯ ಹೆಣ್ಣುಮಗಳು ಅಂದರೆ ಅವಂತೂ ಅಂಥ ಒಂದು ಇಡೀ ಮಾರಣಾಂತಿಕ ಹಲ್ಲೆಯಾಗಿ ಇವರು ಜೈಲಿಗೆ ಹೋದರು ಅವರ ಆಸ್ಪತ್ ಆಸ್ಪತ್ರೆ ಸೇರಿದರು ಅಷ್ಟೆಲ್ಲ ಆಯಿತು ಆಮೇಲೆ ಇವರ ಎಕ್ಸ್ಟರ್ನಲ್ ಎಫೇರು ಇದೇ ಪವಿತ್ರ ಗೌಡ ಪ್ರವೇಶ ಆದಮೇಲೆ ಎಲ್ಲವನ್ನು ನೋಡಿಯೂ ಮಗುವಿಗೋಸ್ಕರ ಹೆಂಡತಿ ತನ್ನ ಅನ್ನೋ ಗಂಡನಿಗೋಸ್ಕರ ಅಂತ ಹೇಳಿ ಅವಳು ತಾಳ್ಮೆಯಿಂದ ಬದುಕಿ ಬಂದ್ಲಲ್ಲ ಅಷ್ಟಕ್ಕೂ ಇವರು ಕರಗಲಿಲ್ಲ ಇನ್ಸ್ಟಾದಲ್ಲಿ ಅವರೀಗ ಅನ್ಫಾಲೋ ಮಾಡಿದ್ದಾರೆ ಫೋಟೋ ತೆಗೆದಿದ್ದಾರೆ ಡೈವರ್ಸ್ಗೆ ಹೋಗ್ತಾರೆ ಅಂತ ಸುದ್ದಿ ಬರ್ತಾ ಇದೆ ಇನ್ನೂ ಅವರು ಡೈವರ್ಸ್ ಮಾಡಿಲ್ಲ ಅಂತ ಅಂದರೆ ಬಹುಶಃ ಅವರನ್ನೇ ನಂಬಲಿಕ್ಕೆ ಜನ ಮುಂದಾಗೋದಿಲ್ಲ ಅಂತ ಭಾವಿಸ್ತೇನೆ ನಾನು ಅಂದರೆ ದರ್ಶನ್ನು ನೋಡಿ ರಾಜ್ಕುಮಾರ್ರಿಗೂ ಮಕ್ಕಳಿದ್ದಾರೆ ಈ ಸಿನಿಮಾದಲ್ಲಿ ಇದ್ದವರೆಲ್ಲರೂ ಸತ್ಯಹರಿಶ್ಚಂದ್ರ ಮೊಮ್ಮಕ್ಕಳು ಅಂತ ಭಾವಿಸ್ಬೇಡಿ ಪರದೆಯ ಒಳಗಡೆ ಒಂದು ಬದುಕಿದೆ ಇವ್ರದ್ದು ಪರದೆಯ ಒಳಗಡೆ ಕಾಣಿಸ್ಕೊಳ್ಳುವ ಒಂದು ಹೀರೋಯಿಸಮ್ ಇದೆ ಪರದೆಯ ಆಚೆ ಇವ್ರದೇ ಆದಂಥ ಒಂದು ಗೌಪ್ಯದ ವಾತಾವರಣದಲ್ಲಿ ಆಂತರಿಕವಾಗಿ ಅವ್ರದೇ ಆದಂಥ ಒಂದು ಹೀರೋಯಿಸಮ್ ಇದೆ ಅಲ್ಲಿ ಅಲ್ಲೂ ನಿರ್ದೇಶಕರಿದ್ದಾರೆ ತಂತ್ರಜ್ಞರಿದ್ದಾರೆ ನಾಯಕಿಯರು ಹೆಚ್ಚಿದ್ದಾರೆ ಎಲ್ಲವೂ ಇರ್ತದೆ ಆದರೆ ನಿಮಗೊಂದು ಸಾಮಾಜಿಕ ಬದುಕು ಅಂತ ಬಂದಾಗ ನೀವು ಮಾಡಬಾರದ ಮತ್ತು ಮಾಡಬಹುದಾದ ಅಂತ ಒಂದು ಕಟ್ ಇದು ರೇಖೆ ಇದೆ ರಾಜ್ಕುಮಾರ್ ಅವರ ಜೀವನದಲ್ಲಿ ಒಂದು ಎರಡು ಘಟನೆ ನಿಮಗೆ ಹೇಳಬೇಕು ನಾನು ಯಾವಾಗಲೂ ಬೆಂಗಳೂರು ಏರ್ಪೋರ್ಟಿಗೆ ಬಂದಾಗ ಇಳಿದಾಗ ಒಬ್ಬ ವ್ಯಕ್ತಿ ಅಲ್ಲಿ ಸೆಕ್ಯುರಿಟಿಯೋ ಇನ್ನೊಂದೋ ಏನೋ ಕೆಲಸ ಮಾಡಿಕೊಂಡಿರುವಂಥ ವ್ಯಕ್ತಿ ತದೇಕ ಚಿತ್ತದಿಂದ ಒಂದು ಮೂರ್ನಾಲ್ಕು ಸರಿ ಅವರನ್ನು ನೋಡ್ತಾರೆ ಆವಾಗ ಅವರು ಒಂದು ಸಾರಿ ಹೋಗಿ ನೋ ಕೇಳ್ತಾರೆ ಏನು ನೀವು ನಮ್ಮನ್ನು ಹೀಗೆ ನೋಡ್ತಾ ಇದ್ದೀರಿ ನಮ್ಮಿಂದ ಏನಾದರೂ ತಪ್ಪಾಗಿದೆಯೇ ಅಂತ ಕೇಳ್ತಾರೆ ಇಲ್ಲ ಅಣ್ಣ ತಪ್ಪೋಗಿಪ್ಪ ಹಾಗೆಲ್ಲ ಮಾತಾಡಬೇಡಿ ನಮಗೆ ಇದ್ದದ್ದನ್ನು ಹೇಳ್ಬೋದು ಅಣ್ಣ ಅಂತ ದಯವಿಟ್ಟು ಹೇಳಿ ಹೇಳಿ ಅವರು ಹೇಳ್ತಾರೆ ನಮಗದು ಯಾಕೋ ಅಣ್ಣ ನಿಮ್ಮ ಈ ಪ್ಯಾಂಟು ಶರ್ಟು ನಿಮಗೆ ಒಗ್ಗುತ್ತದೆ ಅಂತ ಅನ್ನಿಸ್ತಾ ಇಲ್ಲ ನೀವು ಗಿಂಚೆ ಜುಬ್ಬ ಶರ್ಟು ಹಾಕ್ಕೊಂಡ್ರೆ ನಾವು ಬಹಳ ಖುಷಿ ನೋಡಿ ಅವತ್ತಿನಿಂದ ಅವರ ತಂದೆಯವರು ಹೇಳ್ತಾ ಇದ್ರಂತೆ ದೇವರು ತಲೆ ನಾಲ್ಕು ಕೈ ನಾವೇನು ಪೂಜೆಯ ಪುನಸ್ಕಾರ ಅಥವಾ ನಮ್ಮ ಕಲ್ಪನೆಯ ದೇವರೇನಿದ್ದಾನೆ ಆ ದೇವರು ಪ್ರತ್ಯಕ್ಷ ಆಗೋದಿಲ್ಲ ದೇವರು ಮನುಷ್ಯ ರೂಪದಲ್ಲಿ ಬರ್ತಾನೆ ಅದರಿಂದ ಕಂದ ಯಾರನ್ನೂ ನಿರ್ಲಕ್ಷ್ಯ ಮಾಡಬೇಡ ಎಲ್ಲರ ಮಾತಿನಲ್ಲೂ ಒಂದೊಂದು ಅರ್ಥ ಇರ್ತದೆ ಸೂಚನೆಗಳಿರ್ತದೆ ಅಂಥೇಳಿ ಅವರು ಆವತ್ತು ರಸಸಂಜೆ ಕಾರ್ಯಕ್ರಮ ಸಿನಿಮಾ ಬಿಟ್ಟರೆ ಮತ್ತು ಯಾವತ್ತೂ ಪ್ಯಾಂಟನ್ನು ಸಾರ್ವಜನಿಕವಾದಂಥ ಜೀವನದಲ್ಲಿ ಧರಿಸಲಿಲ್ಲ ಇದು ಒಬ್ಬ ಅಭಿಮಾನಿಗೆ ಕೊಡುವಂಥ ಕೊಡುಗೆ ಇದು ಇದನ್ನೇ ಅಭಿಮಾನಿ ದೇವರುಗಳು ಅಂತ ಯಾಕೆ ಕರೆದ್ರು ಅಂದರೆ ಪ್ರತಿಯೊಬ್ಬ ಅಭಿಮಾನಿ ನನಗೆ ಅನ್ನ ಕೊಡ್ತಾನೆ ನನಗೆ ಬದುಕು ಕೊಟ್ಟಿದ್ದಾನೆ ನನ್ನ ಮನೆಯ ಒಂದು ನಾನು ಓಡಾಡುವ ವಾಹನ ಒಂದು ಯಾವ ಪುಡ್ಗೋಸಿ ಹೀರೋಗಳ್ರಿ ಇವರು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ಆಯಿಲ್ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇವತ್ತು ಸಿನಿಮಾ ಬ್ಯಾನ್ ಆಗಿ ಸಿನಿಮಾ ಬಂದ್ ಆಗಿ ಸಿನಿಮಾ ಥಿಯೇಟರ್ ಕುಸಿದು ಬಿದ್ದರೆ ಎಲ್ಲಿ ಸಿನಿಮಾ ಹೀರೋಗಳಾಗ್ತಾರೆ ಇವರು ಎಲ್ಲಿದ್ರು ಇವರೆಲ್ಲ ಏನೇನು ತಿಂದ್ಕೊಂಡಿದ್ರು ನೋಡಿಲ್ವಾ ನಾವು ಹಾಕ್ಲಿಕ್ಕೆ ಬಟ್ಟೆ ಇತ್ತ ಇವರಿಗೆಲ್ಲ ಬದುಕಿತ್ತ ಇಂಥ ಸಂದರ್ಭದಿಂದ ಇವತ್ತು ಬಂದಂಥದ್ದು ಇವರ ಕಾಂಪಿಟೇಷನ್ ಇಲ್ಲಿ ಇವರು ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಇವರು ಯಾವ ಜಾತಿ ಹೀರೋಗಳು ಅಂತ ಕೇಳ್ತೇನೆ ನಾನು ಈ ದರಿದ್ರ ಅಭಿಮಾನಿಗಳಿಗೆ ಬುದ್ಧಿ ಇದೆಯಂದ್ರೆ ಅವ್ರಿಗೋಸ್ಕರ ಹಾಲು ಹೇರೀತಾರಂತೆ ಅವ್ರಿಗೋಸ್ಕರ ಇದ್ರ ಕಟ್ತಾರಂತೆ ಇವರ ಚಟ್ಟ ಕಟ್ಟಿದ್ನಲ್ಲ ಅವನು ಅಭಿಮಾನಿಗಳದ್ದೇ ಈಗಲೂ ಬದಲಾಗೋದಿಲ್ಲ ಅಂತಂದರೆ ಇವರು ಸೇರ್ ತೆರೆಯಲ್ಲಿ ಕಾಣಿಸ್ಕೊಳ್ಳುವ ರೀತಿಯ ಒಂದು ವೈಯಕ್ತಿಕ ಜೀವನದಲ್ಲಿ ಕಾಣಿಸ್ಕೊಳ್ಳುವ ರೀತಿಯ ಒಂದು ದರ್ಶನದ ಕೇವಲ ಇದೊಂದು ಪ್ರಕರಣ ಅಂತ ಭಾವಿಸ್ಬೇಡಿ ಅವ್ರದ ಹಿಂದೆ ನಡೆದಂಥ ಎಲ್ಲ ಪ್ರಕರಣಗಳು ಈಗ ಒಂದೊಂದಾಗಿ ಓಪನ್ ಆಗ್ತಾ ಇದೆ ಆಗಬೇಕು ಮತ್ತು ಇದೊಂದು ಚಿತ್ರರಂಗಕ್ಕೆ ಪಾಠ ಆಗಬೇಕು ಪ್ರತಿಯೊಬ್ಬ ಹೀರೋಗಳಿಗೂ ಇದೊಂದು ಲೆಸನ್ ಆಗಬೇಕು ಏನಿವ್ರ ಹೀರೋಗಳು ಅಂತ ಅಂದ ತಕ್ಷಣ ಅಲ್ಲಿ ಅಭಿಮಾನಿಗಳು ಒಂದು ಏನು ಕೈ ಮುಗಿತಾರೆ ಇವ್ರದೇ ಒಂದು ಇಪ್ಪತ್ತೈದು ಬೌನ್ಸರ್ಸ್ಗಳು ಎಲ್ಲ ಮಾಡಿಕೊಂಡು ಇವರು ಹೀರೋಯಿಸಮನ್ನು ಪ ಸಮಾಜದಲ್ಲೂ ಮಾಡ್ತಾರಲ್ಲ ಒಂದು ರೂಪಾಯಿ ಕೊಡದೆ ಒಂದು ಕಾರ್ಯಕ್ರಮ ಕರೆಯಿರಿ ನೋಡಣ ಅಡ್ವರ್ಟೈಸ್ಮೆಂಟಿಗೆ ಬರ್ತಾರೆ ಹೊರತು ನಿಮ್ಮ ನನಗೆ ಮೊನ್ನೆ ಒಬ್ಬರು ಹೇಳಿದ್ರಿ ಅವರೇ ಓದಿದಂಥ ಶಾಲೆ ಒಬ್ಬ ದೊಡ್ಡ ಹೀರೋ ಒಂದು ಈ ಒಂದು ಹುಡುಗರಿಗೆ ಬಂದು ನಿಮ್ಮ ಬೆಳವಣಿಗೆ ಬಗ್ಗೆ ಒಂದು ಮಾತಾಡಿ ಇನ್ಸ್ಪೈರ್ ಆಗತ್ತೆ ಅದು ಅಂತಂದರೆ ಅವರು ಅದಕ್ಕೆ ಸ್ಪಾನ್ಸರ್ಶಿಪ್ಪನ್ನು ನಿರ್ ನಿರ್ಲಕ್ಷ್ಯ ಇದು ಅಪೇಕ್ಷೆ ಮಾಡಿದ್ರಂತೆ ಆಮೇಲೆ ನನಗೆ ಅಲ್ಲಿ ಶೂಟಿಂಗ್ ಇದೆ ಇಲ್ಲಿ ಶೂಟಿಂಗ್ ಇದೆ ಅಂತೇಳಿ ಸುಳ್ಳು ಹೇಳಿ ತಪ್ಸ್ಕೊಂಡಿದ್ದಾರೆ ಅಂತ ನನಗೆ ಪ್ರಿನ್ಸಿಪಲ್ ಹೇಳಿದರು ಇಂಥ ಹೀರೋಗಳು ಸಮಾಜಕ್ಕಿವತ್ತು ಆದರ್ಶ ಆಗಬೇಕು ಇವರಿಗೆ ಈ ಅಭಿಮಾನಿಗಳಿಗೆ ಅದಕ್ಕಾಗೆ ಕೋ ಅಲ್ಲಿ ಬಂದು ಇದರಲ್ಲಿ ಅವನಿಗೆ ಕೊಲೆ ಕೇಸಲ್ಲಿ ಅಂಥ ಭೀಭತ್ಸ ಕೊಲೆ ಅದು ಏನು ಸಾಮಾನ್ಯ ಅಲ್ಲ ಒಂದು ಎರಡು ತಟ್ಟು ಕಳಿಸ್ಬೋದಿತ್ತಲ್ಲ ಪೊಲೀಸ್ ಸ್ಟೇಷನ್ ಇರಲಿಲ್ವಾ ಕಾನೂನು ಇರಲಿಲ್ವಾ ಅವನ ಜಾಗದಲ್ಲಿ ಇದ್ದವರಾದ್ರೆ ಏನು ಮಾಡ್ತಿದ್ರು ಶೀದ ಚಿತ್ರದುರ್ಗಕ್ಕೆ ಹೋಗಿ ಆ ಹುಡುಗನನ್ನು ಕರ್ಕೊಂಡು ಒಬ್ಬ ಪೊಲೀಸನ್ನು ಬೇಕಾದ್ರೆ ಕರ್ಕೊಂಡು ಅವರು ಮನೆಗೆ ಹೋಗಿ ಅವನ ಹೆಂಡತಿ ಎದ್ರು ಮಾ ತಂದೆ ಎದ್ರು ನೋಡಿ ಇವನಿಂಥ ಕೆಲಸ ಮಾಡ್ತಾ ಇದ್ದಾನೆ ಹಾಂ ಅವನಿಗೆ ಬುದ್ಧಿ ಹೇಳಿ ಇಲ್ಲದ್ರೆ ತೊಂದರೆ ಆಗುತ್ತೆ ನಾವು ಪೊಲೀಸ್ ಕಂಪ್ಲೇಂಟೋ ಇನ್ನೊಂದೋ ಮಗ್ದೊಂದೋ ಮಾಡ್ತೇವೆ ಅಥವಾ ನಮ್ಮ ಅಭಿಮಾನಿಗಳೇ ಯಾರಾದರೂ ನಾನು ಹೀಗಾಗಿದೆ ಅಂತ ಗೊತ್ತಾದರೆ ಬಂದು ನಾಲ್ಕು ತದಕ್ಬೋದು ಈ ಥರದ ಒಂದು ಎಚ್ಚರಿಕೆಯ ಪಾಠ ಮಾಡಬೇಕು ಅಂತಿಲ್ಲ ಇದಕ್ಕೆ ಪರಿಣಾಮ ಏನೂ ಗೊತ್ತಾ ಸರ್ ನಾನು ಏನು ಮಾಡಿದ್ರೂ ನಡೀತದೆ ನಾನು ಏನೂ ಮಾಡಬಲ್ಲೆ ಏನೂ ಮಾಡಿಯೂ ದಕ್ಕಿಸ್ಕೊಳ್ಬಲ್ಲೆ ಶೆಡ್ಗೆ ಹೋದದ್ದು ಹೌದು ನಾನು ಕಪಾಳ ಮೋಕ್ಷ ಮಾಡಿದ್ದ ಹೌದು ಆದರೆ ಅವನನ್ನು ಊಟ ಕೊಟ್ಟ ಆಮೇಲೆ ಬಿಟ್ಕಳಿಸಿ ಅಂತ ಹೇಳಿದ್ದೇವೆ ಅಂತ ಹೇಳ್ತಾರೆ ಟ್ವೆಂಟಿ ಫೋರ್ ಅವರ್ಸು ಅಥವಾ ಟ್ವೆಂಟಿ ಅವರ್ಸು ಹಿಂಸೆ ನಡೆದಿದೆ ಅಂತ ಹೇಳ್ತಾರೆ ಬಹುಶಃ ಇವರ ಇಡೀ ಗ್ಯಾಂಗು ಕುಡಿದು ಡ್ರಗ್ಸು ಗಿಗ್ಸು ಎಲ್ಲ ತಗೊಂಡು ಆಗಾಗ ಹೋಗಿ ಹೊಡೆದಿದ್ದಾರೆ ಇವರು ಮಜಾ ತಗೊಂಡಿದ್ದಾರೆ ಅವನ ಸಾವನ್ನ ಎಂಜಾಯ್ ಮಾಡಿದ್ದಾರೆ ಇದಕ್ಕೆ ಯಾವ ಆಗಬೇಕು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ